ಯಾಕೋ ಗಣೇಶ ಬೆಳಗ್ಗೆ ದಟ್ಟಿನೇ ತರಲಿಲ್ಲ? ದಟ್ಟಿ ತರಲ್ಲ, ನಿಮ್ಗಿದೆ ಕಡಾಯಿ. ಯಾಕೋ ನಿನ್ಗೆ ತಿನ್ ಕೊಬ್ಬೇಚಾಯ್ತಾ? ನಂಗಲ್ಲ ಸರ್, ನಮ್ಮ ಯಜಮಾನ್ಗೆ ಅದೇನೋ ಹನ್ನೊಂದ್ ಬಾಲ ಅಂತೆ. ಏನದು? ನಿಮ್ ಸಾಲದ ಬಾಕಿ ಸರ್, ಅದನ್ ತೀರ್ಸೋವರ್ಗೂ ನಿಮ್ ಟೀ ಕಟ್ಟಂತೆ. ನಿಮ್ಗೇನ್ ಸರ್ ಕಮ್ಮಿ, ಕಟ್ಬಿಡಿ ಸರ್, ತಗೊಳ್ಳಿ ಸರ್ ಟೀ. ಟೀ ಕುಡಿದ ನನ್ನ ಪ್ರಾಣ ಏನು ಹೋಗಲ್ಲ ಕಣ. ತಗೋ ಏನ್ ಇವಾಗ ಚಾಕ್ಲೇಟ್ ತಿನ್ನು. ಅಯ್ಯೋ ನನಗ್ ಕೊಡ್ತಿದಿರಲ್ಲ ನಮ್ಮ ಯಜಮಾನ್ರ ದುಡ್ಡು. ನನ್ನ ಹತ್ರ ಈಗಿರೋದು ಅಷ್ಟೇ ಕಣ. ನೋಡು ಬೇಗ ಬಂದ್ ಸಾಲ ತೀರಿಸ್ತಾರೆ ಅಂತ ಹೇಳ, ನೀನು ವಾಪಸ್ ಹೋಗು. ತಂದ್ಬಿಟ್ಟಿದೀನ್ ಕುಡೀರಿ ಸರ್. ಗಣೇಶ ನಂಗೆ ಟೀ ಬೇಡ, ತಗೊಂಡೋಗು. ಏನ್ ಸರ್ ನೀವ್, ನಂಗ್ ಅರ್ಥನೇ ಆಗಲ್ಲ. ತರಕಾರಿ ಬೇಕೇನವ? ತರಕಾರಿ ಬದನೆಕಾಯಿ ಆಲಿಗಡ್ಡೆ ಮೂಲಂಗಿ ತರಕಾರಿ ಬೇಕೇನವ? ಬಾಮ್ಮ ಮೂಲಂಗಿ ಎಷ್ಟಮ್ಮ? 3 ರೂಪಾಯಿ ಕಣವ. ಕಾಲ ಕೆಟ್ಟ ಹೋಯ್ತು. ನಾಚಿಗೇಡು, ಏನೋ ಡಬಲ್ ಗ್ರಾಜುಯೇಟ್ ಅಂತೆ. ಬಾಡ್ಗೆನು ಕೊಡಲ್ಲ, ರೂಮನ ಖಾಲಿ ಮಾಡಲ್ಲ. ಬಾಡ್ಗೆ ಕೊಟ್ಟು 3 ತಿಂಗಳಾಯ್ತು, ಏನೋ ಲೆಕ್ಚರರ್ ಅಂತ ರೂಮ್ ಕೊಟ್ರೆ ಹೀಗ ಮಾಡೋದು? ಸ್ವಲ್ಪನು ಮಾನ ಇಲ್ಲ, ಮರ್ಯಾದೆ ಇಲ್ಲ. ಬೇರೆಯವ್ರಿಗೆ ಬುದ್ಧಿ ಹೇಳ್ತಾನೆ, ಇವನ್ ನೋಡಿದ್ರೆ ಹೀಗೆ. ನೀವು ಸಾಲ ತೀರ್ಸೋವರ್ಗೂ ನಿಮ್ ಗಟ್ಟಿ ಕೊಡ್ಬಾರ್ದು ಅಂತ ನಮ್ಮ ಯಜಮಾನ್ ಹೇಳಿದ್ದಾರೆ. ವ್ಯಾಪಾರ ಬಹಳ ಕಷ್ಟ ಕಣಯ್ಯ, ಸಾಲ ತಗೊಂಡವ್ರು ಯಾರು ವಾಪಸ್ಸೇ ಕೊಡೋದಿಲ್ಲ. ತಿಂಡಿ ಗಿಂಡಿ ತಿಂದಿರಪ್ಪ? ಆಯ್ತಾಯ್ತು. ಏ ನಡಿ ನಡಿ, ಬೇಡ. ಏ ಗಣೇಶ, ಗಣೇಶ ಮುಟ್ಟಿ ತೊಂಬ. ನೀವೇ ಹೋಗ್ ಬಂದ್ರಿ ಆನಂದ್. ಏನಾಯ್ತು ನಿಂಗೆ? ನನ್ ಕತೆ ಮುಗಿತು, ನನ್ ಕತೆ ಮುಗಿತು. ಏನು ಆನಂದ್, ಜ್ವರಕ್ಕೆಲ್ಲ ಇಷ್ಟು ಭಯ ಪಟ್ರೆ ಹೇಗೋ? ಬಾ ಡಾಕ್ಟರ್ ಹತ್ರ ಹೋಗೋಣ. ಬೇಡ, ನನ್ ಪಾಡಿ ನನ್ ಬಿಟ್ಬಿಡಿ. ನಿಂಗೆ ಇವತ್ ಏನಾಗಿದ್ಯೋ, ನೀನ್ ಯಾವತ್ತೂ ಹೀಗಾಡಿರ್ಲಿಲ್ಲ. ಚಿಕ್ಕ ಮಗು ತರ ಹಠ ಮಾಡ್ಬೇಡ, ಬಾ ಡಾಕ್ಟರ್ ಹತ್ರ ಹೋಗೋಣ. ಬೆಳಗಿಂದ ಹೀಗೆ ಮಲಗಿದೆಯಲ್ಲೋ, ಔಷಧಿ ತೊಗೊಳ್ಳೋದು ಹಠ ಮಾಡಿದ್ರೆ ಹೆಂಗೋ ಹೇಳ ಮೇಲೆ. ಗೆಟ್ ಲಾಸ್ಟ್, ಡೋಂಟ್ ಡಿಸ್ಟರ್ಬ್ ಮೀ, ಐ ಆಮ್ ಸಾರಿ. ನೀವು ಹೋಗಿ, ಹೊರಟೋಗಿ. ಬೇಡ, ನಿಮ್ ಗುರುಗೆ ತಗೊಂಡ ಕೊಡು. ಬಾರಣ್ಣ ಆನಂದು. ಈಗಲೇ ಬಂದು ಇನ್ಸ್ಪೆಕ್ಟರ್ ನೋಡ್ಬೇಕಂತೆ. ಹ್ಮ್ ಸಾಕ್ಷಿಗಳು ಇವರೇ ಸರ್. ಇಲ್ಲೇ ಕೇಳು. ಸರಿ ಸರ್. ಹಣ ಒಡವೆಯಲ್ಲಿ ಬಾಚ್ಕೊಂಡೋಗೋರಂತೆ. ಆ ಬಡ್ಡಿ ನಾಗರಾಜನ್ಗೆ ಹೀಗೆ ಆಗ್ಬೇಕು? ರೀ ಮೆಲ್ಲಗ್ ಮಾತಾಡ್ರಿ, ನೀವ್ ಮಾತಾಡಿ ಕೇಳಿಸ್ಕೊಂಡ್ರೆ ಪೊಲೀಸ್ ಮೋಸ ಮಾಡಿ ಸಂಪಾದನೆ ಮಾಡಿದವ್ರ ಕತೆ ಎಲ್ಲ ಇಷ್ಟೇನೆ. ಬಡವರನ್ನ ಗೋಳ ಹೋಯ್ಕೊಂಡ್ರೆ ಎಲ್ಲ ಹೀಗೆ ಆಗೋದು. ಕೊಲೆ ಮಾಡಿರೋರು ಎಂತ ಕಟಿಗ್ರಿ ಇರ್ಬೇಕು, ತಲೆ ಚಿಕ್ಕ ಹೊಡೆದು ಮೆದುಳು ಈಚೆ ಬಂದಿದೆಯಂತೆ. ಹೌದಾ? ನಾಗರಾಜಯ್ಯ ಸಾಯ್ಲಿ ಪಾಪ, ಆ ಮಾದಪ್ಪ ಏನ್ ತಪ್ಪು ಮಾಡಿದ್ದ ಅಂತ. ವೆಂಕಟೇಶ ಸರ್, ಬಾಡಿ ನಮ್ಮ ಹಾಜರ್ ಮಾಡಿಸಿ.
ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಕಳಿಸು. ಎಸ್ ಸರ್. ಈ ಐವಿಟ್ನೆಸ್ ಎಲ್ಲ ಸ್ಟೇಷನ್ ಕರ್ಕೊಂಬ. ಎಸ್ ಸರ್. ವಿಜಯ್ ಪ್ರಿಂಟ್ಸ್ ಎಲ್ಲ ಇವತ್ತೇ ಬೇಕು ನನಗೆ. ಏನ್ ಸ್ವಾಮಿ ಕೂಗಿದ್ರು ಹಾಗೆ ಹೋಗ್ತಿದ್ರಲ್ಲ ಶಂಕರಪ್ಪನವ್ರೆ, ನಿಮ್ ಸಾಲ ಪರವಾಗಿಲ್ಲ ಸ್ವಾಮಿ. ನನ್ ಸಾಲ ಮುಂದೂ ತಿಂಗಳು ಕೊಡಿ. ನನ್ ಕೊನೆ ಮಗಳು ಮದುವೆ ಇಲ್ಲೇ ಕಳಸಾದಲ್ಲಿ. ನೀವು ಖಂಡಿತವಾಗ್ಲೂ ಬರ್ಬೇಕು. ಬರ್ದೇ ಇದ್ರಂತೂ ನೀವು ಕೊಡ್ಬೇಕಾದ ಹಣ ಈಗ್ಲೇ ವಸೂಲಿ ಮಾಡ್ಬಿಡ್ತೀನಿ. ತಗಳಿ ಸ್ವಾಮಿ ಮದುವೆ ಪತ್ರಕ್ಕೆ. ಖಂಡಿತ ಬರ್ತೀನಿ. ನೀವೇನ್ ಆನಂದ್? ಕೂತ್ಕೊಳ್ಳಿ, ರೇ ಕೂತ್ಕೊಳ್ಳ್ರಿ. ನಮ್ಮೂರಲ್ಲಿ ಈ ತರ ಕೊಲೆ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಸರ್. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಸರ್? ಹೇಳಿ ಸರ್. ಕೊಲೆಗಾರನ ಬಗ್ಗೆ ಕ್ಲೂ ಅಂತೂ ಸಿಕ್ಕಿದೆ ರೀ, ಆದ್ರೆ ಆ ವಿಷಯ ಈಗಲೇನು ಹೇಳಲ್ಲ. ಈ ಕೊಲೆ ಆಗಿದ್ದು ನಿಮ್ ಅದೃಷ್ಟನೇ ಅದೃಷ್ಟ ಸರ್. ಏನು ಕೊಲೆ ಆಗಿದ್ದು ನನ್ನ ಅದೃಷ್ಟನ? ಹೌದು ಸರ್, ಒಂದಲ್ಲ ಎರಡು ಕೊಲೆ ಆಗಿದೆ. ಕರೆಕ್ಟ್ ಸರ್. ಇದು ರಾಜ್ಯದ ತುಂಬಾ ಸುದ್ದಿ ಆಗುತ್ತೆ. ಆ ಕೊಲೆಗಾರನ ನೀವು ಹಿಡಿದ್ ಬಿಟ್ರೆ ನಿಮ್ಗೆ ಪ್ರಮೋಷನ್ ಗ್ಯಾರಂಟಿ. ಕರೆಕ್ಟ್ ಸರ್? ಪ್ರಮೋಷನ್ ಸರ್. ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ನಮ್ ಪತ್ರಿಕೆಯಿಂದ ಸ್ಪೆಷಲ್ ರಿಪೋರ್ಟರ್ ನೇಮಿಸ್ತೀನಿ ಸರ್. ನೀವೇನ್ ಇನ್ವೆಸ್ಟಿಗೇಷನ್ ಮಾಡೋದು? ನಾವ್ಯಾಕಿರೋದು ನೋಡಿ, ಆ ಕೊಲೆಗಾರನ್ನ ನಾನೇ ಹಿಡಿತೀನಿ. ಮಿಸ್ ಆನಂದ್ ಬನ್ರಿ ಇಲ್ಲಿ. ಏನ್ರಿ ಆನಂದ್ ಇಂತ ಕಸ ಏನ್ರಿ ಮಾಡೋದು? ನಾನು ಸರ್, ನಾನೇನ್ ಮಾಡ್ದೆ ಸರ್? ಏನ್ರಿ ರೂಮ್ ಬಾಡಿಗೆ ಕಟ್ಟಿ ಎಷ್ಟು ತಿಂಗಳಾಯ್ತ್ರಿ? ಅದ ಸರ್, ಆ ಮನೆ ಹೆಂಗ್ಸು ಬಂದ್ ಕೂಗಾಡಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳೆ. ಆದಷ್ಟು ಬೇಗ ಬಾಡಿಗೆ ಕಟ್ಬಿಡಿ. ಆಯ್ತು ಸರ್. ರೀ ಮಿಸ್ಟರ್, ನೀವು ಆಗ್ಲೇ ನಮ್ ಪತ್ರಿಕೆ ಸೇರಿದ್ರೆ ಕರೆಕ್ಟ್ ಆಗಿ ಬಾಡಿಗೆ ಕೊಡ್ಬೋದಾಗಿತ್ತ. ಯಾಕ್ರಿ ಹಿಂಗ್ ನೋಡ್ತೀರಾ? ಈ ಕೊಲೆ ಕೇಸ್ ನ ನೀವೇ ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿತ್ತ. ನೋಡಿ,
ನಿಮಗೆ 15 ದಿನ ಟೈಮ್ ಕೊಟ್ಟಿದ್ದೇನೆ. ಇನ್ನೊಂದು ಸಲ ಇಂಥ ಕಂಪ್ಲೇಂಟ್ಸ್ ಗೆಲ್ಲ ಅವಕಾಶ ಕೊಡಬೇಡಿ. ನೀವು ಹೋಗ್ಬೋದು. ಆಗ್ಲಿ ಸರ್. ಸರ್, ಆ ಕೊಲೆಗಾರನ್ನ ಹಿಡಿಯಕ್ಕೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ನಾನ್ ಮನಸ್ಸು ಮಾಡಿದ್ರೆ ಈಗಲೇ ಹಿಡಿತೀನಿ. ರೀ ಆನಂದ್ ಬಂದ್ರಿ. ಏನ್ರಿ ಯಾಕೆ ಸುಸ್ತಾಗಿದ್ದೀರಲ್ಲ? ಇನ್ವಿಟೇಷನ್ ನಿಮ್ದೇ ಅಲ್ವಾ? ಹೌದು ಸರ್. ಥ್ಯಾಂಕ್ ಯು. ಹ್ಮ್ ಸರ್. ಏ ವೆಂಕಟೇಶಯ್ಯ, ನೀವು ಹೋಗ್ಬೋದು. ಕ್ರಾಂತಿ ಸಮಾಜವಾದ ಇದ್ರ ಬಗ್ಗೆನೆ ಎಷ್ಟೇ ಆಗ್ಲಿ ನೀನ್ ರೆಬಲ್ ತಾನೆ. ಬಾ ಸರ್. ಕರೆಕ್ಟ್ ಕರೆಕ್ಟ್ ಸರ್. ಓ ರಾಣಿ ಅವರ, ನಾನು ಹೇಳಿದ್ನಲ್ಲ ಆನಂದ್ ಅಂತ, ಇವರೇ ಸರ್. ಹಿ ಇಸ್ ವೆರಿ ಇಂಟೆಲಿಜೆಂಟ್ ಸರ್. ಪೆನ್ನಲ್ಲಿ ರಕ್ತ ಸುರಿಸ್ತಾರೆ. ಟೇಕ್ ಯುವರ್ ಸೀಟ್. ರಾಣಿಯವರೇ, ನೀವು ಒಂದ್ ನಿಮಿಷ. ಓಕೆ ಸರ್. ನೋಡಿ, ರಾಣಿಯವರು ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ನೀವು ಪೆನ್ನಲ್ಲಿ ರಕ್ತ ಬೇಡ, ಬರೀ ಹಿಂಗ್ ಸುರಿಸಿದ್ರೆ ಸಾಕು. ನೀವು ಎಂ ಎ ಮಾಡಿದ್ರಂತೆ, ಕರೆಕ್ಟ್? ಲೆಕ್ಚರ್ ಕೂಡ ಆಗಿದ್ರಂತೆ, ಇಸ್ ಇಟ್ ಕರೆಕ್ಟ್? ಹೌದು ಸರ್. ಸರ್, ಈಗ ನನ್ನ ಕೆಲಸ ಏನಂತ ಹೇಳ್ತೀರಾ? ನಮ್ ಕಂಚು ಪತ್ರಿಕೆಯಲ್ಲಿ ಒಂದು ಹೊಸ ಕಾಲಮ್ ಶುರು ಮಾಡೋಣ ಅಂತ ಇದ್ದೀನಿ, ಅದಕ್ಕೆ ನೀವು ಆರ್ಟಿಕಲ್ ಬರೀಬೇಕು. ಏನಂತೀರಾ? ಆಗ್ಲಿ ಸರ್. ಆ ಕಾಲಂನಲ್ಲಿ ರಾಜಕೀಯದ ಭ್ರಷ್ಟಾಚಾರ, ಸಮಾಜದಲ್ಲಿ ನಡೀತಾರೋ ಅನ್ಯಾಯದ ಬಗ್ಗೆ ಬರೀಬೇಕಾ? ನಾಟ್ ಕರೆಕ್ಟ್. ಅಲ್ಲರೇ, ಈಗಿನ ಕಾಲದಲ್ಲಿ ಅದನ್ನಲ್ಲಿ ಯಾರು ಓದ್ತಾರೆ? ಅದನ್ನೆಲ್ಲ ಬರೀತಾ ಹೋದ್ರೆ ಈ ಪತ್ರಿಕೆನ ಮುಚ್ಚಿಬಿಟ್ಟು ಚಂಬಿಟ್ಕೊಂಡು ಹೋಗ್ಬೇಕಾಗತ್ತೆ. ಇದು ಕರೆಕ್ಟ್. ಹಾಗಾದ್ರೆ ನಾನು ಆ ಕಾಲಂನಲ್ಲಿ ಏನ್ ಬರೀಬೇಕು ಅಂತ ಹೇಳ್ತೀರಾ? ಇನ್ನೇನ್ ಬೇಕ್ರಿ ಈಗಿನ ಕಾಲದಲ್ಲಿ ಓದಗರಿಗೆ? ಸೆಕ್ಸ್ ಅಂಡ್ ಕ್ರೈಮ್, ಕೊಲೆ ಅತ್ಯಾಚಾರ ತುಂಬಾ ಉದ್ರೇಕಾರಿ ಆಗಿರ್ಬೇಕು. ಲೈಫ್ ಅಲ್ಲಿ ಸೆಕ್ಸ್ ಬೇಕ್ರಿ ಸೆಕ್ಸ್. ಅದ್ರ ಬಗ್ಗೆ ವಾರಕ್ಕೆ ಒಂದು ಆರ್ಟಿಕಲ್ ಬರೆದುಕೊಡಿ ಸಾಕು. ಸರ್, ಅಂತದನ್ನೆಲ್ಲ ನಾನು ಬರೆಯೋದಿಲ್ಲ. ಯಾವ್ದಾದ್ರು ಒಳ್ಳೆ ವಿಚಾರ? ಆ ವಿಚಾರ ಗಿಚಾರ ಬಿಡಿ. ಅಂದ್ರೆ? ಅಂದ್ರೆ ನಾನ್ ನಿಮ್ಗೆ ಸಖತ್ ಸೆಕ್ಸ್ ಇರೋ ಇಂಗ್ಲಿಷ್ ಪುಸ್ತಕಗಳನ್ನ ಕೊಡ್ತೀನಿ, ನೀವು ಇದನ್ನ ಕನ್ನಡಕ್ಕೆ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಕೊಡಿ ಅಷ್ಟೇ. ಐ ಆಮ್ ಸಾರಿ ಸರ್, ಇಂಥ ಕಚಡನೆಲ್ಲ ನಾನು ಬರೆಯೋದಿಲ್ಲ. ನನ್ನ ಕರೆಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಗುಡ್ ಬೈ. ಏ ಆನಂದ್, ನಿಂತ್ಕೊಳ್ಳೋ. ಕೆಲಸ ಒಪ್ಕೊಂಡ್ಯಾ? ಹಾ,
ನಿಮ್ ಎಡಿಟರ್ ಇದಾನಲ್ಲ ಅವ್ನ್ ಕರೆಕ್ಟ್ ವೆಂಕಟೇಶಯ್ಯ ಅಲ್ಲ, ಕ್ರ್ಯಾಕ್ ವೆಂಕಟೇಶಯ್ಯ. ಅದು ನನಗೆ ಗೊತ್ತು, ಅಂತೂ ಕೆಲಸ ಒಪ್ಕೊಂಡಿಲ್ಲ, ಅದೇ ನನಗ್ ಸಂತೋಷ. ಒಪ್ಕೊಳ್ಳದ ಅವನ ಹತ್ರ ಕೆಲಸ ಮಾಡೋರ್ಗೆ ತಲೆ ಕೆಟ್ಟಿರ್ಬೇಕು. ಆ ಗೂಬೆ ಹತ್ರ ಕೆಲಸ ಮಾಡೋದಕ್ಕಿಂತ ಕತ್ತೆ ಕಾಯ್ದ ವಾಸಿ. ಅವನೊಬ್ಬ ಹಲ್ಕ ಸೆಕ್ಸ್ ಬಗ್ಗೆ ಬರೀಬೇಕಂತೆ. ಹಾಗಂದ ಕರೆಕ್ಟ್ ವೆಂಕಟೇಶಯ್ಯ,